ನಕಲಿ ಟ್ವಿಟರ್ ಖಾತೆ ತೆರೆದು ಜಗ್ಗೇಶ್ ತೇಜೋವಧೆ ಮಾಡುವ ಹುನ್ನಾರ ನಡೆದಿದೆ. ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತದೆ. ಟ್ವಿಟರ್ ಖಾತೆ ತೆರೆದು ಜಗ್ಗೇಶ್ಗೆ ತೇಜೋವಧೆ ಮಾಡುವ ಹುನ್ನಾರ ನಡೆದಿದೆ. ನವರಸ ನಾಯಕ ಜಗ್ಗೇಶ್ ಫೇಕ್ ಟ್ವಿಟರ್ ಖಾತೆ ತೆಗೆದು ಶಾಕ್ ಅನ್ನ ನೀಡಿದ್ದಾರೆ. ಟ್ವೀಟ್ ಮಾಡಿ ಫೇಕ್ಗಳಿಗೆ ತಮ್ಮದೇ ಭಾಷೆಯಲ್ಲಿ ಜಗ್ಗೇಶ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಹೇ ಜಗ್ಗೇಶ್, ಟ್ವಿಟರ್ ಖಾತೆ ಮಾದರಿಯಲ್ಲೇ ಮತ್ತೊಂದು ಫೇಕ್ ಅಕೌಂಟ್ ಕ್ರಿಯೇಟ್ ಆಗಿದೆ, ತಮ್ಮ ಹೆಸರಿನಲ್ಲಿ ಟ್ವೀಟ್ಗಳನ್ನು ಮಾಡಿ ವೈರಲ್ ಮಾಡ್ತಿದ್ದಾರೆ ಎಂದು ಗರಂ ಆಗಿದ್ದಾರೆ. ಕಿಡಿಗೇಡಿಗಳಿಗೆ ಕಾನೂನಾತ್ಮಕವಾಗಿ ಬುದ್ಧಿ ಕಲಿಸೋದಾಗಿ ಜಗ್ಗೇಶ್ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಮೋದಿ ಅಭಿಮಾನಿ ಅನ್ನೋ ಕಾರಣಕ್ಕೆ ಹೀಗೆ ಮಾಡ್ತಿದ್ದಾರೆ ಅಂತ ಜಗ್ಗೇಶ್ ಹೇಳಿದ್ದಾರೆ. ಅವರ ಟ್ವಿಟರ್ ಖಾತೆ ಅಂದ್ರೆ ಅವರ ಫೇಕ್ ಅಕೌಂಟ್ ನ ನೋಡಿ ಸ್ವತಃ ಜಗ್ಗೇಶ್ ಅವರಿಗೆ ಶಾಕ್ ಆಗಿದೆ. ಈ ನಿಟ್ಟಿನಲ್ಲಿ ಸಹಜವಾಗಿ ಜಗ್ಗೇಶ್ ಅವರು ಕೋಪಗೊಂಡು ಅವರನ್ನ ಸಖತ್ತಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ನಾನು ಕಾನೂನಾತ್ಮಕವಾಗಿಯೇ ಏನೋ ಒಂದು ಹೋರಾಡ್ತೀನಿ ಅಂತ ಕೂಡ ಈಗಾಗಲೇ ಹೇಳಿದ್ದಾರೆ. ಸೊ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ರೆ ಒಂದು ಜಗ್ಗೇಶ್ ಅವರ ರಿಯಲ್ ಅಕೌಂಟ್, ಇನ್ನೊಂದು ಫೇಕ್ ಅಕೌಂಟ್ ಅನ್ನ ತೆಗೆದು ಬಾಯಿಗೆ ಬಂದಂಗೆ ಟ್ವೀಟ್ ಮಾಡಿದ್ದಾರೆ. ಸೊ ಈ ನಿಟ್ಟಿನಲ್ಲೇ ಈ ಜಗ್ಗೇಶ್ ಅವರು ಸ್ವಲ್ಪ ಕೋಪಗೊಂಡಿದ್ದಾರೆ, ಜೊತೆಗೆ ಒಂದು ಸ್ವಲ್ಪ ಶಾಕ್ ಕೂಡ ಆಗಿದ್ದಾರೆ. ಅವರ ಗಮನಕ್ಕೆ ಬರದೆ ಮತ್ತೊಂದು ಅಕೌಂಟ್ ಅನ್ನ ತೆಗೆದಿದ್ದಾರಲ್ಲ, ಯಾರಿದು ಅಂತ ಎಂಬುದ್ರ ಬಗ್ಗೆ ಅವ್ರಿಗೆ ಒಂದು ಸ್ವಲ್ಪ ಆಕ್ರೋಶ ಭರಿತರಾಗಿ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ.